ತುಮಕೂರಿನ ಹಿರೇಮಠದ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ತಪೋವನ ಉದ್ಘಾಟನಾ ಕಾರ್ಯಕ್ರಮವನ್ನು ಡಿಸೆಂಬರ್ 12 ರಂದು ನೆಲಮಂಗಲ ತಾಲ್ಲೂಕಿನ ಹಳೆ ನಿಜಗಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಶ್ರೀಗಳು ತಿಳಿಸಿದರು। कार्यक्रम उद्घाटन मुख्यमंत्री बसवराज बोम्मई नेरवे कार्यक्रम दिव्य सानिध्य आशीर्वचन सूर मठद शिवरात्रि देशकेंद्र महास्वामी आदिचुंचनगिरी मठद डॉक्टर निर्मलानंद महास्वामी बेंगलूरिन शांतलिंगेश्वर विरक्त मठद श्री वडेय शांतलिंग महास्वामी तुमकूरिन सिद्धगंगा मठद सिद्धलिंग महास्वामी वहिसलिद्दु कार्यक्रम हलवु नायकरु भागवहिसलिद्दु कार्यक्रम के सार्वजनिकरु सह भागवहिसबेकु एंदु हिरेमठद शिवानंद शिवाचार्य स्वामी कार्यक्रम के बंद अदन्न निम्म माध्यम प्रिंट मीडिया आगिरबहुदु इलेक्ट्रानिक मीडिया आगिरबहुदु तावु अदरिंद हिरेमठद कार्य जन गमन के तरबेकु अन्नुवंत मातन्नु तिळिस्ता ईगागले तावेल्लरू कूड माध्यम पात्र तुम्बा नम जो हिरेमठव बेळेसोदरल्लि माध्यम बंधु आवागलिद्दलु सिन्स फ्रम डे वन नमगे एल्लर प्रीति अभिमान सिक्किदे बहळष्टु नमगे आत्मीयरिद्दारे केस ना के बहुत जन तुम हम अद नोड़ कूड़ा चेनाी अवंत मतलब आड़ इू आमंत्रण पत्र कट तैयार है आमेल मुदे हे मुदे ना हेगे रीत स्वल्प सिस्टमेटिक ट्रेडिशनल सिस्टम ಹೆಂಚು ಹಾಕಿ ಇದನ್ನೆಲ್ಲ ಮಾಡಿಸುವಂತ ವಿಚಾರ ಇದೆ ಬಟ್ ಇವಾಗ ಇದಿಷ್ಟು ಮಾತ್ರ ಇದು ಸಿದ್ಧ ಆಗಿದೆ ಇದು ಮುಂದಿನ ಯೋಜನೆ ಇದು ಸೋ ಕಾರ್ಯಕ್ರಮದಲ್ಲಿ ಎಲ್ಲಾ ಈ ಉದ್ದೇಶಗಳು ಕೂಡ ಅತ್ತ ಶಿವಗಂಗೆ ಇತ್ತ ಸಿದ್ಧಗಂಗೆ ಅತ್ತಣ ಶಿವಗಂಗೆ ದಕ್ಷಿಣ ಕಾಶಿ ಇತ್ತಣ ಸಿದ್ಧಗಂಗೆ ದಾಸೋಹ ಕಾಶಿ ತಪೋವನ ಜ್ಞಾನ ಕಾಶಿ ಆಗಬೇಕು ಧ್ಯಾನ ಕಾಶಿ ಆಗಬೇಕು ಅನ್ನೋದು ನಮ್ಮ ವಿಷಯ ಅದನ್ನ ಬರೆದಿದೆ ತಮಗೆಲ್ಲ ಇದು ಬರುತ್ತೆ ಡೀಟೇಲ್ ಆಗ್ತಾವ ನೋಡಿ ಇದರ ಜೊತೆಗೆ ತುಮಕೂರು ಹಿರೇಮಠದ ಆತ್ಮಕಥೆ ಅಂತ ತುಂಬ ಚಿಕ್ಕದಾಗಿ ಸ್ವಲ್ಪ ಅದಿನ್ನು ವಿಸ್ತಾರವಾಗಿ ನಾವು ಬರೀತೀವಿ ಚಿಕ್ಕದಾಗಿ ಮಠ ಹೇಗಿತ್ತು ಏನು ಇತ್ಯಾದಿ ಮಠ ಹೇಗಿತ್ತು ಏನು ಇತ್ಯಾದಿ ಹಾಗೆ ಸ್ವಲ್ಪ ಬ್ರೀಫ್ ಇನ್ನ ನಟ್ಶೆಲ್ ಅಂತೀವಲ್ಲ ಹಾಗೆ ಬರೆದಿದ್ದೀವಿ ತವೆಲ್ಲ ಅದನ್ನು ಗಮನಿಸಿ ಅದರ ಜೊತೆನಲ್ಲಿ ಇಲ್ಲಿ ತಪೋವನಗಳಿಗೆ ಏನು ಕಾರ್ಯಕ್ರಮ ನಡೆಯುತ್ತವೆ ತಪೋವನದಲ್ಲಿ ಯಾರು ಇರಬಹುದುವಂತ ವಿದ್ಯಾರ್ಥಿಗಳು ಬರಬಹುದು ಸಾಧಕರು ಬರಬಹುದು ಜಿಜ್ಞಾಸುಗಳು ಬರಬಹುದು ಸಂಶೋಧನಾ ವಿದ್ಯಾರ್ಥಿಗಳು ಬರಬಹುದು ಆಮೇಲೆ ಜಪ ತಪ ಅನುಷ್ಠಾನ ಮಾಡ್ತೀವಿ ನೋಡ ಬರಬಹುದು ಆಮೇಲೆ ಸಂಸಾರಕ್ಕೆ ಒಂದು ಬ್ರೇಕ್ ಹಾಕಿಬಿಟ್ಟು 4 ದಿವಸ ಸನ್ಯಾಸ ಸುಖ ಅನುಭವಿಸಬೇಕು ಅಂತ ಬರಬಹುದು ಆಮೇಲೆ ದೇಶಪ್ರೇಮ ದೇಶಭಕ್ತಿ ಬೆಳೆಸಿಕೊಳ್ಳಬೇಕು ರಾಷ್ಟ್ರೀಯತೆ ಬೆಳೆಸಿಕೊಳ್ಳಬೇಕು ಅನ್ನುವಂತ ಮನಸ್ಥಿತಿ ಉಳ್ಳವರು ಅಲ್ಲಿ ಬರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಕೆಲವೊಂದನ್ನ ಹಾಕಿದೆವಿ ಅಲ್ಲಿ ಅವರಿಗೆ ಅವಕಾಶ ಕೊಡ್ತೀವಿ ಆಮೇಲೆ ಬಹುಮುಖ್ಯವಾಗಿ ಒಂದು ಗುರುಕುಲನ ಕೂಡ ನಾವು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಚಾರ ಸಿಗುತ್ತೆ ಮಾಧ್ಯಮದವರಿಗೆ ಮೂಲಕ ಉತ್ತರ ಕರ್ನಾಟಕದ ಜನಗಳಿಗೆ ಎಲ್ಲ ಜನಗಳಿಗೂ ತಲುಪುತ್ತೆ ವಿಷಯ ಹಿರೇಮಠದ ಇಂದ ಒಂದು ತಪವನ ಮಾಡಿದ್ದಾರೆ ಅದರ ಲಾಭ ಪಡೆಯಬೇಕು ಅನ್ನುವಂತ ಮೆಸೇಜ್ ಹೋಗಲಿ ಅಂತ ತಿಳ್ಕೊಂಡು ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಿರೇಮಠದ ಶಕ್ತಿ ಮೀರಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಸೋ ಸುತ್ತೂರು ಸ್ವಾಮಿಗಳು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಆದಿ ಚುಂಚನಗಿರಿಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಬರ್ತಾ ಇದ್ದಾರೆ ಆನಂತರ ನಮ್ಮ ಮೌನ ತಪಸ್ವಿ ಅಂತ ಅವರು ತಪಸ್ವಿಗಳು ಉತ್ತರ ಕರ್ನಾಟಕದವರು ಇಲ್ಲಿ ಒಂದು ಸಮಾಧಾನ ಅಂತ ಕೇಂದ್ರ ಮಾಡ್ಕೊಂಡಿದ್ದಾರೆ ಅವರು ನೆಲಮಂಗಲ ಹತ್ರ ಅವರೊಬ್ಬರು ನಾಲ್ಕು ಸ್ವಾಮಿಗಳನ್ನ ಮೊದಲನೇ ಕಾರ್ಯಕ್ರಮ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಅಂತ ಎರಡು ಸೆಷನ್ ಮಾಡ್ಕೊಂಡಿದ್ವಿ ಫಸ್ಟ್ ಸೆಷನ್ ನಲ್ಲಿ ನಾಲ್ಕು ಜನ ಸ್ವಾಮೀಜಿಗಳು ನಾವು ಇರ್ತೇವೆ ಸಿಎಂ ಬರ್ತಾರೆ ಆಮೇಲೆ ಯಡಿಯೂರಪ್ಪನವರು ಬರ್ತಾರೆ ಆಮೇಲೆ ನಮ್ಮ ಕುಮಾರ್ ಸ್ವಾಮಿ ಅವರು ನಾವು ಕರೆದಿದ್ವಿ ಒಂದು ಉದ್ಘಾಟನೆ ಹಾಕೊಂಡಿದ್ದೀವಿ ಮೊನ್ನೆ ಅವರ ಜೊತೆ ಮಾತಾಡಿದೆ ನಾನು ಅವರು ಪಂಚರತ್ನ ಯಾತ್ರೆನಲ್ಲಿದ್ದೀವಿ ಅದಕ್ಕೆ ನಮ್ಮದು ಹೀಗಿದೆ ಬುದ್ಧಿ ನಾನು ಇನ್ನೊಂದ್ಸಲ ಬಂದು ಹೋಗ್ತೀನಿ ಅಂತ ಹೇಳಿದರು ಸೋ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗೆ ಮಾತಾಡಿದ್ವಿ ಅವರು ಕೂಡ ಬರ್ತಾರೆ ಸೋ ಆಮೇಲೆ ಇದರ ಜೊತೆಗೆ ಎಲ್ಲ ಶಾಸಕರು ಮಾಜಿ ಹಾಲಿ ಸಂಸದರು ಎಲ್ಲರನ್ನು ಕರೆದಿವಿ ಏನೋ ಪ್ರೋಟೋಕಾಲ್ ಅಂತ ಇರುತ್ತೆ ಎಲ್ಲರನ್ನು ಕರೀಬೇಕು ಅಂತ ಹೇಳಿದ್ರಿಂದ ಎಲ್ಲರನ್ನು ಕರೆದಿವಿ ಎಲ್ಲರೂ ಪ್ರೀತಿಯಿಂದ ಎಲ್ಲರೂ ಕೂಡ ಪ್ರೀತಿ ಮಾಡಿದ್ದಾರೆ ಎಲ್ಲರಿಗೂ ಅಭಿಮಾನಿದೆ ಎಲ್ಲರೂ ಕೂಡ ಬುದ್ಧಿ ಬರ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸಮಾಜದಲ್ಲಿ ಇರತಕ್ಕಂತ ಕೆಲವು ಗಣ್ಯರನ್ನ ನಾವು ಗುರುತಿಸಿ ಅವರಿಗೆ ಅಭಿನಂದನೆ ಯಾಕಂದ್ರೆ ನಮ್ಮನಿಲ್ಲಿ ಕರ್ಕೊಂಡು ಬಂದಾಗ ಕೆಲವು ಜನ ನಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ನಮ್ಮ ಕರ್ಕೊಂಡು ಬಂದವರನ್ನ ಎನ್ಆರ್ ಜಗದೀಶ್ ಆರಾದ್ರು ಸಿವಿ ಮಹದೇವಯ್ಯನವರು ಪರಮಣ್ಣವರು ಇನ್ನು ಕೆಲವು ಸಮಾಜದ ಹಿರಿಯರು ನಮಗೆ ಇಲ್ಲೆಲ್ಲ ಇಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇಲ್ಲಿ ಪರಿಚಯ ಮಾಡ್ಲಿಕ್ಕೆ ಕಾರಣ ಅವರಿಗೆಲ್ಲ ಒಂದು ಅಭಿನಂದನೆ ಅಂತ ಇಟ್ಕೊಂಡಿವಿ ಇದರ ಜೊತೆಗೆ ಇನ್ನೂ ಅನೇಕ ಜನರನ್ನು ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ ಎಲ್ಲರೂ ಪತ್ರಿಕೆಯೊಳಗೆ ನಮಗೆ ಗುರುತಿಸ್ಲಿಕ್ಕೆ ಹಾಕ್ಲಿಕ್ಕೆ ಆಗಿಲ್ಲ ನಾನು ಒಂದು ವೃತ್ತಿ ಅಭಿನಂದನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ವೃತ್ತಿ ಬೇರೆ ಬೇರೆ ವೃತ್ತಿ ಈಗ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಮಾಧ್ಯಮದವರು ಇರ್ಬೋದು ಕಲಾ ಇರ್ಬೋದು ಬೇರೆ ಬೇರೆ
ಕ್ಷೇತ್ರದಲ್ಲಿ ಹೆಸರು ಮಾಡಿ ಒಂದು ಸಾಧನೆ ಮಾಡಿ ವಯಸ್ಸಾದವರು ಅಂಥವ್ರನ್ನ ಗುರುತಿಸಿ ಅಭಿನಂದನೆ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಅಂಥವ್ರು ಗುರುತಿಸಿದ್ದೇವೆ, ಎಲ್ಲರಿಗೂ ಕೂಡ ಅಲ್ಲಿ ಒಂದು ಅಭಿನಂದನೆ ಕೂಡ ಮಾಡುವಂತಹ ಒಂದು ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡೆಯಲಿಕ್ಕೆ ತಯಾರಾಗ್ತದೆ. ಆಮೇಲೆ ಇದ್ರ ಜೊತೆಗೆ ನಮಗೆ ಯುವಕರ ಸಹಾಯ, ಹಿರಿಯರಿಗಿಂತಲೂ ನಾವು ಯುವಕರನ್ನ ಜೊತೆಗಿಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾರು ಅವಾಗ ಯುವಕರು ಬೆಳಿಬೇಕು, ಆ ಯುವ ಶಕ್ತಿ ಬೆಳಿಬೇಕು, ಅವರಿಗೆ ಸ್ವಲ್ಪ ಕಾರ್ಯಕ್ರಮಗಳು ಮಾಡಬೇಕು, ಅವ್ರ ಮುಂದಿನ ತುಮಕೂರಿನ ಭವಿಷ್ಯ ಅನ್ನುವಂಥ ದೃಷ್ಟಿಯಿಂದ ಯುವಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಜೊತೆಗಿಟ್ಟುಕೊಂಡು ಹಿರಿಯರ ಮಾರ್ಗದರ್ಶನ ತಗೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ತಾವೆಲ್ಲ ತಮ್ಮನ್ನೆಲ್ಲ ಆಹ್ವಾನಿಸ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಇದೆ ಇನ್ನೂ ಹತ್ತು ಹಲವು ಯೋಜನೆಗಳು ಅದ್ರ ಜೊತೆಯಲ್ಲಿವೆ. ಸೊ ದಿನೇ ದಿನೇ ಆ ಯೋಜನೆಗಳು ನಿಮ್ಮೆಲ್ಲರ ಗಮನಕ್ಕೆ ಬರಲಿದೆ ಅಂತ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ತಮಗೆ ಇನ್ನೊಮ್ಮೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ.